ಶ್ರೀಶೈಲ ಅಪ್ಪ ಬಿದ್ರೂರು ನಮ್ಮ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೂಡಿಯವರು. ಅವ್ರ ತಂದೆಯವರು ಕೂಡ ಒಬ್ಬ ಅವತ್ತಿನ ಕಾಲದ ಹಿರಿಯ ರಾಜಕಾರಣಿ, ಟಿ ಡಿ ಬಿ ಅಧ್ಯಕ್ಷರಿದ್ದರು ಮತ್ತು ಆ ಭಾಗದಲ್ಲಿ ಜನಪ್ರಿಯರಾಗಿದ್ದರು. ಅವ್ರಿಗೆಲ್ಲರೂ ಸಾವುಕಾರ ಅಂತಲೇ ಕರಿತಿದ್ರು ಅವ್ರ ತಂದೆಯವ್ರಿಗೆ, ಅದಕ್ಕೆ ಇವ್ರಿಗೂ ಕೂಡ ಸಾವುಕಾರ ಅಂತಲೇ ಕರಿತಿದ್ರು. ಸೂಡಿ ಮಂಡಲದ ಪ್ರಧಾನಿ ಆಗಿದ್ದರು, ಅಂದರೆ ಮೊದಲನೇ ಅಬ್ದುಲ್ ನಜೀರ್ ಸಾಹೇಬ್ ಅವರು ಮಾಡಿರುವಂಥ ಏನು ಜಿಲ್ಲಾ ಪಂಚಾಯತಿ ಮತ್ತು ಮಂಡಲಗಳದ್ದೇನು ವ್ಯವಸ್ಥೆ ಇತ್ತು ಅಲ್ಲಿ ಮೊದಲನೇ ಬಾರಿ ಪ್ರಧಾನ ಆಗಿದ್ದರು. ಈಗಿರುವಂಥ ನಾಲ್ಕೈದು ಪಂಚಾಯತ್ ಸೇರಿ ಒಂದು ಮಂಡಲ ಆಗ್ತಿತ್ತು. ಅದರ ಅಧ್ಯಕ್ಷರಾಗಿದ್ದರು, ಸಣ್ಣ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿದ್ದರು. ಆ ಒಂದು ಸ್ಥಾನದ ಬಲದಿಂದ ಇಡೀ ಆ ತಾಲೂಕಿಗೆ ಚಿರಪರಿಚಿತರಾಗಿದ್ದರು. ಅವರು ಮುಂದೆ ನಮ್ಮ ಪಕ್ಷದ ಭಾಳ ದೊಡ್ಡ ಸ್ಥಾನದಲ್ಲಿಲ್ಲ, ಯುವ ಜನತಾದಳದ ಅಧ್ಯಕ್ಷರಾಗಿದ್ದರು. ಎಲ್ಲಿ ಆ ರೋಣ ತಾಲೂಕಿನ ಯುವ ಜನತಾದಳ ಅಷ್ಟೇ ಅಧ್ಯಕ್ಷರಾಗಿದ್ದರು. ಅಲ್ಲೇನಾಯಿತು ಅಂತಂದರೆ ನಮ್ಮ ದೊಡ್ಡಮೇಟಿಯವರಿದ್ದರು, 85ರಲ್ಲಿ ಅವರು ಆಯ್ಕೆ ಆಗಿದ್ದರು ದೊಡ್ಡಮೇಟಿಯವರು, 83-85ರಲ್ಲಿ. ಅವರು ಬಹಳ ಒಂದು ರೀತಿಯಲ್ಲಿ ತಾತ್ವಿಕ ಮನುಷ್ಯ, ಇವತ್ತಿನ ರಾಜಕಾರಣಕ್ಕೆ ಬಹಳ ದೂರ, ಆದರೆ ಜನಪ್ರಿಯ ಆಗಿದ್ದರಿಂದ ಎರಡು ಬಾರಿ ಅವರು ಆಯ್ಕೆ ಆಗಿದ್ದರು. ರಾಮಕೃಷ್ಣ ಹೆಗಡೆಯವ್ರಿಗೆ ಭಾಳ ಆತ್ಮೀಯ. ಅವತ್ತಿನ ಕಾಲ ಕಮ್ಯುನಿಕೇಷನ್ ಅಂದರೆ ಪತ್ರ ಬರೆಯೋದು. ದೊಡ್ಡಮೇಟಿಯವರು, ಜ್ಞಾನದೇವ್ ದೊಡ್ಡಮೇಟಿಯವರು ಪತ್ರ ಬರೆದ್ರೆ ಅದನ್ನು ರಾಮಕೃಷ್ಣ ಹೆಗಡೆಯವರು ಎಲ್ಲ ಶಾಸಕರು ತೋರಿಸ್ತಿದ್ರು, ನೋಡ್ರಿ ಅವ್ರು ಎಷ್ಟು ಒಳ್ಳೆ ಲೆಟ್ರ್ ಬರೆದಿದ್ದಾರೆ ಅಂತ. ಅಷ್ಟು ಅವರು ಮೇಧಾವಿಗಳಾಗಿದ್ದರು. ಆದರೆ ಎಲ್ಲ ಒಂದು ಕಡೆ ಅವ್ರನ್ನ ಇಲೆಕ್ಷನ್ ನಿಲ್ಲಲ್ಲ ಅಂದ್ಬಿಟ್ಟು, ಇಲೆಕ್ಷನ್ ನಿಲ್ಲಲ್ಲ ಅಂದ ತಕ್ಷಣವೇ ಆಲ್ಟರ್ನೇಟ್ ಯಾರು ಹಂಗೆ ಹಿಂಗೆಲ್ಲ ಶುರುವಾಗಿ ಗದ್ದಲ ಶುರುವಾಯಿತು. ಕೆಲವರೆಲ್ಲ ಬಿದ್ರೂರ ಹೆಸರು ಹೇಳಿದ್ರು, ಇನ್ನು ಕೆಲವರು ಇಲ್ಲ ದೊಡ್ಡಮೇಟ್ರೆ ನಿಲ್ಲಬೇಕು ಅಂತೆಲ್ಲ ಆಯಿತು. ಕೊನೆಗೆ ದೊಡ್ಡಮೇಟಿಯವರೇ ರಾಮಕೃಷ್ಣ ಹೆಗಡೆಯವರ ಬಂದು ಬೆಂಗಳೂರು ಬರ್ತಿರಲಿಲ್ಲ, ಬಂದು ಇಲ್ಲ ಶಿಶಲ್ ಬಿದ್ರೂರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಶಾಸಕ ಸ್ಥಾನದ ಟಿಕೆಟ್ ಕೊಟ್ಟು ಅವ್ರು ಆಯ್ಕೆ ಆಗಿ 94ರಲ್ಲೇ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿದರು. ತದನಂತರ ಮತ್ತೆ ಪ್ರಭಾವಗೊಂಡ ಅವರು ಸೋತು ಹೋದ ಮೇಲೆ ಗದಗಿಗೆ 2008ರಲ್ಲೇ ನಿಂತಿದ್ದರು, ಅಲ್ಲಿ ಅವರು ಗೆದ್ದು ಬಂದರು. ಮುಂದೆ ಮತ್ತೊಮ್ಮೆ ಅವರು ಸೋತಂಥ ಸಂದರ್ಭದಲ್ಲಿ ಆರೋಗ್ಯ ಭಾಳ ಕೆಟ್ಟಿತ್ತು, ಅವರಿಗೆ ಹಲವಾರು ಸಮಸ್ಯೆಗಳು ಕೂಡ ಇತ್ತು, ಅದರಿಂದ ಸ್ವಲ್ಪ ಜರ್ಜರಿತರಾಗಿದ್ದರು. ಅವರು ಮಾನಸಿಕವಾಗಿ ಇಲ್ದಿದ್ದರೂ ಕೂಡ ಅವರು ಡಾಕ್ಟರ್ಗಳು ಓಡಾಡಬೇಡ ಅಂತೆಲ್ಲ ಹೇಳಿದರು ಕೂಡ, ನಾವು ಕೂಡ ಹೇಳಿದ್ವಿ, ಆದರೆ ಅದನ್ನು ಕೇಳ್ದೇ ಓಡಾಡ್ತಿದ್ರು, ಕ್ಷೇತ್ರದಲ್ಲಿ ಓಡಾಡ್ತಾಯಿದ್ರು. ಮತ್ತು ಬೆಂಗಳೂರು ಕೂಡ ಬಂದರು, ಅದು ನಿಜವಾಗ್ಲೂ ಕೂಡ ಅವರಿಗೆ ಕೊನೆಯ ಉಸಿರು ಹೇಳಿದ್ದು ಬೆಂಗಳೂರಿನಲ್ಲೇ ಆಗಿದೆ. ನಿಜವಾಗ್ಲೂ ಕೂಡ ನನ್ನೊಬ್ಬ ಆತ್ಮೀಯ ಸ್ನೇಹಿತನನ್ನು ನಾನು ಕಳ್ಕೊಂಡಿದ್ದೇನೆ ವೈಯಕ್ತಿಕವಾಗಿ, ನಮ್ಮ ಜೊತೆಗೆಲ್ಲ ಒಡನಾಟ ಭಾಳ ಇತ್ತು. ಮತ್ತು ಅವ್ರು ಭಾಳ ಮೃದು ಭಾಷೆ ಮಾತಾಡೋದು, ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾ ಇದ್ದರು. ಏನೇ ಹೇಳಿದ್ರು ಅದು ಹಂಗೆ ರೀ, ಇದು ಹಿಂಗೆ ರೀ ಅಂತ ಹೇಳಿ ರೆಸ್ಪೆಕ್ಟ್ಫುಲ್ ಮಾತಾಡಿದ್ರು. ಎಚ್ ಕೆ ಪಾಟೀಲರು ಕಲ್ಚರ್ ಹಂಗೆ ಇದೆ, ಅವ್ರದ್ದು ಹಂಗೆ ಇದೆ, ಆ ಭಾಗದ ಜನರ ಒಂದು ಕಲ್ಚರ್ ಹಂಗಿದೆ. ಆದರೆ ನಮ್ಮನ್ನು ಅಗಲಿದ್ದಾರೆ ಅವರು, ಸಣ್ಣ ವಯಸ್ಸಿನಲ್ಲಿ ಎಲ್ಲ ಆಗಿದೆ, ಸಣ್ಣ ವಯಸ್ಸಿನಲ್ಲಿ ಅಗಲಿದ್ದಾರೆ. ಅವರು ಕುಟುಂಬ ಸದಸ್ಯರಿಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಬಿಟ್ಕೊಳ್ತೇನೆ, ಆತ್ಮಕ್ಕೆ ಶಾಂತಿ ಕೊಡಲಿ. ಕುಂಬಳೆ ಸುಂದರ ಅವ್ರ ಬಗ್ಗೆ ನನಗೆ ಅಷ್ಟು ಪರಿಚಯ ಇಲ್ಲ, ಆದರೆ 94ರಲ್ಲಿ ಅವರು ಸುರತ್ಕಲ್ ನಾಯಕಿಯಾಗಿದ್ದು ನಾವು ನೋಡಿದ್ದೇವೆ. ಯಕ್ಷಗಾನ ಕ್ಷೇತ್ರದಿಂದ ಬಂದಿದ್ದಾರೆ, ಯಕ್ಷಗಾನದಲ್ಲಿ ಭಾಳ ದೊಡ್ಡ ಹೆಗ್ಗಳಿಕೆಯನ್ನು ಅವರು ಪಡ್ಕೊಂಡವರು ಮತ್ತು ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಬ್ಬ ಯಕ್ಷಗಾನ ಕಲಾವಿದನು ಕೂಡ ಶಾಸಕನಾಗಿರುವಂಥದ್ದೇ ಒಂದು ದೊಡ್ಡ ಸುದ್ದಿ ಅಂತ ನನ್ನ ಭಾವನೆ, ಅದೊಂದು ದೊಡ್ಡ ಸಂಗತಿ ಅಂತ ನನ್ನ ಭಾವನೆ. ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸಾರ್ವಜನಿಕರ ಮನಸ್ಸನ್ನು ಗೆದ್ದಿದ್ದು ಅವರೊಂದು ದೊಡ್ಡ ಸಾಧನೆ. ಅವರ ಅಗಲಿಕೆಯಿಂದ ಯಕ್ಷಗಾನ ಕ್ಷೇತ್ರಕ್ಕೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ. ಒಬ್ಬ ಒಳ್ಳೆಯ ವ್ಯಕ್ತಿನ ನಾವು ಕಳ್ಕೊಂಡಿದ್ದೇವೆ, ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀವಿ.